ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಅವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಹುಟ್ಟುಹಬ್ಬದ ಆಚರಣಾ ಸಮಿತಿಯು ದಿನಾಂಕ 27ರಿಂದ ಆಗಸ್ಟ್ 1ರವರೆಗೆ ವಿವಿಧ ಸಮಾಜಮುಖಿ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಲ್ಇ ನಿರ್ದೇಶಕ ಬಸವರಾಜ್ ಪಾಟೀಲ್ ಹೇಳಿದರು. ಅಂಕಲಿ ಗ್ರಾಮದ ಶಿವಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಶಿವಶಕ್ತಿ ಶುಗರ್ಸ್ ಲಿಮಿಟೆಡ್ ಸೌದತ್ತಿ ಹಾರ್ಮ್ ಡಿಸ್ಟಿಲು ಪ್ರಾಲಿ ಯಡ್ರಾವ ಡಾಕ್ಟರ್ ಪ್ರಭಾಕರ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಗಮ ಅಂಕಲಿ ಹಾಗೂ ಕೆಎಲ್ಇ ಸಂಸ್ಥೆಯ ಅಂಕಲಿ ಚಿಕ್ಕೋಡಿ ನಿಪ್ಪಾಣಿ ಅಥಣಿ ರಾಯಭಾಗ ಗಳತಗ ಹಾಗೂ ಶಿರಗುಪ್ಪಿಯಲ್ಲಿರುವ ಎಲ್ಲ ಅಂಗಸಂಸ್ಥೆಗಳು, ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿ, ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಚಿಕ್ಕೋಡಿ, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಜನ್ಮದಿನ ಆಚರಿಸಲಾಗ್ತದೆ ಎಂದು ಹೇಳಿದರು. ದಿನಾಂಕ 27 ಮತ್ತು 28ರಂದು ಕ್ರೀಡಾಕೂಟ ಆಯೋಜನೆ, ದಿನಾಂಕ 29 ಮತ್ತು 30ರಂದು ನಿಬಂಧ ಭಾಷಣ ಅಶುಭಾಷಣ ಚರ್ಚಾಕೂಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ದಿನಾಂಕ 31ರಂದು ಮುಂಜಾನೆ 9 ಗಂಟೆಗೆ ಶಿವಾಲಯ ಅಂಕಲಿಯಲ್ಲಿ ರೈತರಿಗಾಗಿ ಬರ ಪರಿಸ್ಥಿತಿಯಲ್ಲಿ ಕಬ್ಬಿನ ಬೆಳೆ ನಿರ್ವಹಣೆ ಕುರಿತು ಕೃಷಿ ತಜ್ಞರಿಂದ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಬೇಸಾಯ ತಜ್ಞರಾದ ಡಾಕ್ಟರ್ ಎಸ್ಎಸ್ ನೂಲಿ ಹಾಗೂ ಪ್ರಗತಿ ರೈತರಾದ ಅಜ್ಜಪ್ಪ ಕುಲಗೋಡ ಸೌಕರು ಜಲಗಿ ಇವರುಗಳು ಉಪನ್ಯಾಸ ನೀಡಲಿದ್ದಾರೆ. ದಿನಾಂಕ 31ರಂದು ಶಿವಾಲಯ ಅಂಕಲಿ ಮಧ್ಯಾಹ್ನ 2 ಗಂಟೆಗೆ ಮಹಿಳೆಯರಿಗಾಗಿ ಆಹಾರದಲ್ಲಿ ಸಿರಿಧಾನ್ಯಗಳ ಬಳಕೆಯ ಮಹತ್ವ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಸಿರಿಧಾನ್ಯಗಳಿಂದ ಆಹಾರ ಪದಾರ್ಥಗಳ ತಯಾರಿಕೆ ಸ್ಪರ್ಧೆ ಏರ್ಪಡಿಸಲಾಗುವುದು. ಆಹಾರದಲ್ಲಿ ಸಿರಿಧಾನ್ಯಗಳ ಬಳಕೆಯ ಮಹತ್ವದ ಕುರಿತು ಶ್ರೀಮತಿ ಶ್ರೀದೇವಿ ಅಂಗಡಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರು ಕೆಎಲ್ಐ ಕಿಬ್ಬ ಮತ್ತಿಕೊಪ್ಪ ಇವರು ಉಪನ್ಯಾಸ ನೀಡಲಿದ್ದಾರೆ ಎಂದು ತಿಳಿಸಿದರು. ದಿನಾಂಕ 1ರಂದು ಮುಂಜಾನೆ 9 ಗಂಟೆಗೆ ಶಿವಾಲಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುವುದು. ನಂತರ ಹುಟ್ಟುಹಬ್ಬ ಆಚರಣಾ ಸಮಾರಂಭವು ಉದ್ಘಾಟನೆಯಾಗಲಿದೆ ಎಂದು ಹೇಳಿದರು. ನಂತರ ಚೈತನ್ಯ ಆಶ್ರಮ ಪ್ರೌಢಶಾಲೆ ನಾಗಸೂರ ತಾಲೂಕು ಮೂಡಲಗಿ ಇವರಿಂದ ಮಲ್ಲಕಂಬ ಪ್ರದರ್ಶನ ನಡೆಯಲಿದೆ ಎಂದು ಹೇಳಿದರು. ಹಾಗೂ 28 ಕ್ರೀಡಾಕೂಟ ಹಾಗೂ ಆರೋಗ್ಯ ಮಹಾಗಾಗಿ ಕೇಂದ್ರ ಸಂಸ್ಥೆಯ ಪ್ರಾಥಮಿಕ ಶಿಬಿರ ಹಾಗೂ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗುಂಪು ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ವಿಷಯಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಜಾಥಾ ಮ್ಯಾರಥಾನ್ ಆಯೋಜಿಸಲಾಗುವುದು. ಇದೇ ಪ್ರಕಾರ 29ರಂದು ನಿಬಂಧ ಭಾಷಣ ಶುಭಾಷಣ ಚರ್ಚಾಕೂಟ ಸ್ಪರ್ಧೆಗಳು ಹಾಗೂ ದಿನಾಂಕ 30 ಮತ್ತು 7 2023 ಸಮಿತಿ ಅಂಗ ಸಂಸ್ಥೆಗಳಿಂದ ಒಳಾಂಗಣ ಕ್ರೀಡಾಕೂಟ ಏರ್ಪಾಡಾಗಿದೆ. ಇದೇ ಪ್ರಕಾರ 31/7/2023 ಸುಮಾರು ಕೃಷಿ ಉಪನ್ಯಾಸ ರೈತರಿಗೆ ಬರ ಪರಿಸ್ಥಿತಿಯಲ್ಲಿ ಕಬ್ಬಿನ ಬೆಳೆ ನಿರ್ವಹಣೆ ಮತ್ತು ಕೃಷಿ ತಜ್ಞರಿಂದ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕುರಿತು ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರ್ ಮೃತ ಬೇಸಾಯ ಚಟಿ ಹಾಗೂ ಪ್ರಗತಿ ರೈತರಾದ ಅಜ್ಜಪ್ಪ ಕುಲಗೋಡು ಆಕೆ ಅವರು ಉಪನ್ಯಾಸ. ಈ ಪ್ರಕಾರವಾಗಿ 31/7/2023 ಆಹಾರದಲ್ಲಿ ಸಿರಿಧಾನ್ಯ ಬಳಕೆಯ ಮಹತ್ವ ಉಪನ್ಯಾಸ ಕಾರ್ಯಕ್ರಮ. ಮಹಿಳೆಯರಿಗಾಗಿ ಆಹಾರದಲ್ಲಿ ಸಿರಿಧಾನ್ಯ ಮಹತ್ವವನ್ನು ಕಾರ್ಯಕ್ರಮ ಹಾಗೂ ಸಿರಿಧಾನ್ಯಗಳ ಪುರಾತನ ತಯಾರಿಕೆ ಸ್ಪರ್ಧೆ ನಡೆಸಬೇಕು. ಆಹಾರ ಸಿರಿಧಾನ್ಯಗಳ ಬಳಕೆಯ ಮಹತ್ವ ಕುರಿತು ಶ್ರೀಮತಿ ಹೆಗಡೆಯವರು ಹಿರಿಯ ವಿಜ್ಞಾನಿಗಳ ಮುಖ್ಯಸ್ಥರು ಕೇರಿ ಕೃಷಿ ನ್ಯಾಯಕ್ಕೆ ಬಂದಿದ್ದರು. ಅವರು ಉಪನ್ಯಾಸ ನೀಡಬೇಕು. 12/1/2023 ಶಿವಾಲಯದಲ್ಲಿ ಸಾಮಾನ್ಯರ ಪುರಾತನ ಕೋರೆಯವರ ಉಪಸ್ಥಿತ ಮಕ್ಕಳಿಗೆ ಬೃಹತ್ ಆರೋಗ್ಯ ಮತ್ತು ತಪಾಸಣಾ ಶಿಬಿರ ರಕ್ತ ಶಿಬಿರಗಳು ಅನುಕೂಲವಾಗಿದೆ. ಈ ಮೂಲಕ ಉತ್ತೋಪ ಸಮಾರಂಭ ಜಗದ್ಗುರು ಶಿವಲಿಂಗ ಶಿವಹಾಸ ನಿರ್ದೇಶಿಸಿ ಮತ್ತು ಅಲ್ಲಂಕ ಕುಮಾರ ಸ್ವಾಮಿಗಳು ಸಂಪೂರ್ಣ ಸ್ವಾಮಿಗಳು ಅಮರೇಶ್ವರ ಮಹಾಸ್ವಾಮಿಗಳು ಅಡಿಸಿದ್ದು ಮತ್ತು ಅಂಕಲಿ ಉದ್ಘಾಟಕರಾಗಿ ಅಗಮಿಸಿರುವ ಶ್ರೀ ಧರ್ಮರಾಮ ಪಾಟೀಲ್ ಅಧ್ಯಕ್ಷರು ಉದಾಹರಣೆ ಸಕ್ಕರೆ ಕಾರ್ಖಾನಿಸಿದರು. ಅಧ್ಯಕ್ಷತೆ ಮಾಂತೇಶ್ ಗೌಡಮಠವರು ಹಾಗೂ ಉಪಸ್ಥಿತಿಯವರು ನಮ್ಮ
ಮುಖ್ಯ ಅತಿಥಿಗಳು ಗಣೇಶ ಶುಕ್ಕೇರು ಅವರು ಹಾಕಿ ಹಾಗೆ ಬರ್ತೀವಿ. ಈಗ ಎಲ್ಲ ಹಿರಿಯ ಗುರುಗಳು ಹುಟ್ಟುಹಬ್ಬ ನಿಮಿತ್ತ ಎಲ್ಲ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ನಾವು ಮಾತಾಡ್ತಾ ಒಂದು ಹುಟ್ಟುಹಬ್ಬ ಏನಲ್ಲ ಇದು ಆಚರಣೆ ಆಗ್ಬೋದು, ಇದು ರೈತರಿಗೆ ಉಪಯೋಗ ಆಗತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ ಕೋರಿಯವ್ರು ಮಾತಾಡ್ತಾರೆ. ಯಾಕಂದರೆ ಅವರು ಏನು ವೈಯಕ್ತಿಕವಾಗಿ ಏನು ಅವ್ರ ಅವಶ್ಯಕತೆ ಇರುತ್ತೆ ಸಾಹೇಬ್ ನನ್ನ ರೈತರ ಹುಟ್ಟುಹಬ್ಬ ಹೆಂಗೆ ಮಾಡ್ತಾರೆ ಅದು ಆಗ್ತು ಲಾಸ್ಟ್ ಟೈಮ್ ಮಾಡಿದ್ರೆ ಹೆಂಗೆ ಮಾಡ್ತೀರಿ 75 ಮಾಡಿದ್ವಿ ನಾವೇ ಈಗ ಕಮಿಟಿ ಅವ್ರ ಆದಾಗ ಹುಟ್ಟುಹಬ್ಬ ಆಗ್ತದೆ ಬಟ್ ನಾನು ನಿಮ್ಮಿಂದ ರೈತರಿಗೆ ಅನುಕೂಲ ಆಗ್ತದೆ ಜನರಿಗೆ ಅನುಕೂಲ ಆಗ್ತದೆ ನಾವು ಹೇಳಿದಾಗ ಈ ಸಂದರ್ಭದಲ್ಲಿ ಭರತ ಬನವಣೆ, ತಾತ್ಯಾಸಾಬ ಕಾಟೆ, ಸಂದೀಪ್ ಪಾಟೀಲ್, ಚೇತನ್ ಪಾಟೀಲ್, ಮಲ್ಲಪ್ಪ ಮೈಶಾಳೆ, ಅಣ್ಣ ಸಾಹೇಬ್ ಪಾಟೀಲ್, ಮಹಾಂತೇಶ್ ಪಾಟೀಲ್, ಶ್ರೀಕಾಂತ ಉಮರಾಣೆ, ದೇವೇಂದ್ರ ಕರೋಶಿ ಸೇರಿದಂತೆ ಕೋರಸಕ್ಕರೆ ಕಾರ್ಖಾನೆಯ ಮತ್ತು ಸೊಸೈಟಿ ನಿರ್ದೇಶಕರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಭಾಕರಣ್ಣ ಕೋರೆಯವರ ಆಚಾರ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ್ ಪಾಟೀದಾರನ್ನು ಸ್ವಾಗತಿಸುತ್ತಾ ಹಾಗೂ ಇನ್ನುಳಿದ ಎಲ್ಲ ಅಂಗಸಂಸ್ಥೆಗಳ ಪದಾಧಿಕಾರಿಗಳನ್ನು ಮತ್ತು ಹುಟ್ಟಹಬ್ಬದ ಆಚಾರ ಸಮಿತಿಯ ಎಲ್ಲ ಸದಸ್ಯ ಬಾಂಧವರನ್ನು ಸ್ವಾಗತಿಸುತ್ತಾ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿ 27 ಹೇಳಿದ 1 ತಾರೀಕು ತನಕ ಅಂಕಿ ಶಿವಾಲಯದ ಕಾರ್ಯಕ್ರಮ ಇದಾವೆ. 27 ಹೇಳಿದ 22 ತನಕ 30 ತನಕ ಈ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ ಅವ್ರದ್ದು ಡೆಬಿಟ್ ಕಾರ್ಯಕ್ರಮ 31 ಅಗ್ರಿಕಲ್ಚರ್ ಕಾರ್ಯಕ್ರಮ ಐತಿ. ರೈತರಿಗೆ ಒಂದು ಬರಗಾಲದ ಕಬ್ಬಿನ ಬೆಳೆ ಹೆಂಗೆ ಮಾಡೋದ ಮತ್ತು ಕಡಿಮೆ ನೀರಿನಾಗ ವ್ಯವಸಾಯ ಹೆಂಗೆ ಮಾಡೋದು ರೈತರು ತಜ್ಞ ಬರ್ತಾರೆ ಅದ್ರ ಸಲಹೆ ಕೊಡ್ತಾರೆ. ಅದಕ್ಕೆ ಸಾಕಷ್ಟು ಜನ ಬಂದು ಅದನ್ನು ಉಪಯೋಗಿಸ್ಕೋಬೇಕು. ಮಧ್ಯಾಹ್ನ ಮಹಿಳಾ ಗೋಷ್ಠಿ ಸಿರಿಧಾನ್ಯದ ಪದಾರ್ಥಗಳ ಸಿರಿಧಾನ್ಯದ ಬಗ್ಗೆ ಉಪಯೋಗ ಏನಾಗ್ತೈತಿ ಅದರಿಂದ ಆರೋಗ್ಯ ಜ್ಞಾನ ಒಳ್ಳೆಯದಾಗ್ತೈತಿ ಆ ಥರದ್ದು ಇದನ್ನೈತಿ ಮಧ್ಯಾಹ್ನ. ಮತ್ತು 1 ತಾರೀಕು ಬೃಹತ್ ಪ್ರಮಾಣದಾಗ ಆರೋಗ್ಯ ಉಚಿತ ಶಿಬಿರ ಐತಿ ಮತ್ತು ರಕ್ತದಾನ ಶಿಬಿರ ಐತಿ. ಕೇಳಿ ಎಲ್ಲ ವೈದ್ಯಕೀಯ ತಜ್ಞ ವೈದ್ಯರು ಬರ್ತಾರೆ ಮತ್ತು ವಿಭಾಗದಾಗ ಅಲ್ಲಿ ವೈದ್ಯರಲ್ಲಿ ಯಾವ ಫೆಸಿಲಿಟಿ ಅದಾವೆ ಯಾವ್ಯಾವ ರೋಗಕ್ಕೆ ಯಾರ್ಯಾರು ತಜ್ಞ ಅದಾವೆ ಯಾವ್ಯಾವ ಇಫೋ ECG ಇವೆಲ್ಲ ಇಲ್ಲಿ ಮಾಡ್ತಾರೆ. ಅವಶ್ಯಕ್ಕೆ ಅಂದ್ರೆ ಆಪ್ರೇಷನ್ ಮಾಡೋಕ್ಕೆ ಚೀಟಿ ಕೊಡ್ತಾರೆ ಮುಂದೆ ಅಲ್ಲಿ ಹೋಗಿ ಆಪ್ರೇಷನ್ ಮಾಡ್ಕೋಬೇಕು. ಪ್ರತಿ ವರ್ಷ ನಾವೀಗ 15-16 ವರ್ಷ ಪ್ರಭಾಕರಣ್ಣ ಕೋರೆಯವರ ಹುಟ್ಟಹಬ್ಬ ಆಚರಣೆ ಮಾಡ್ಕೊತ ಬಂದೆವು. ಪ್ರತಿ ವರ್ಷ ಉಚಿತ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತೈತಿ. ಬಂದಾಗ ಊರು ವ್ಯವಸ್ಥೆ ಐತಿ. ಮುಂದೆ ಸಾಧಾರಣ 8-10,000 ಪೇಷಂಟ್ ಇಲ್ಲಿ ಆಗ್ತಾವೆ. ಮಾಧ್ಯಮರ ಮೇತ್ರ ಹೆಚ್ಚಿಗೆ ಇದನ್ನು ಪ್ರಚಾರ ಮಾಡಿ ಈ ಭಾಗದ ಜನರಿಗೆ ಉಪಯೋಗ ತಗೋಬೇಕು. ಮತ್ತು ಎಲ್ಲರಿಗೂ ಪ್ರಭಾಕರಣ್ಣಾಗಿ ಕೋರೆಯವರಿಗೆ ನಾವು ಮನೆ ಹೇಳೋದು ಇದು ಭಾಳ ದೋಷ ಐತಿ ನೀವಿಲ್ಲ ಅಂತಲೇ ಊಟ ಆಚರಣೆ ಮಾಡ್ತೀವಿ. ಅವರಂದರು ನಾ ಇರೋದು ಮುಖ್ಯ ಎಲ್ಲ ಜನಪರ ಕಾರ್ಯಕ್ರಮ ಮಾಡಿ ಜನರಿಗೆ ಉಪಯೋಗ ಆಗಬೇಕು. ಮುಂದೆ ರೈತ ಬಾಂಧವರಿಗೆ ಉಪಯೋಗ ಆಗಬೇಕು, ಹೆಣ್ಮಕ್ಳಿಗೆ ಉಪಯೋಗ ಆಗಬೇಕು, ವಿದ್ಯಾರ್ಥಿನಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮ ಮಾಡಿರಿ. ಅದು ನಂಗೆ ನಾ ಉಪಸ್ಥಿತಿ ಇದ್ದಂಗೆ ಅಂಥ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ದೇವಸ್ಥ ಪಾಠ್ಯಂಬ ಆಚರಿಸಿದ್ರು. ಅದರ ಪ್ರಕಾರ ನಾವು ಕಾರ್ಯಕ್ರಮ ಅಂದ್ಕೊಂಡೆವು. ಜಾಸ್ತಿ ಸಂಖ್ಯೆದಾಗ ಹೆಚ್ಚಿನ ಸಂಖ್ಯೆದಾಗ ಬಂದು ಅದ್ರ ಉಪಯೋಗ ತಗೋಬೇಕು. ಅವೆಲ್ಲ ಬಂದಕ್ಕೆ ನಮಗೆಲ್ಲ ಧನ್ಯವಾದ ನನ್ನ.